ಸೊ ಅಟ್ಸ್ ಆಫ್ ಟು ಮಾಧುಸ್ವಾಮಿ ಜಿಲ್ಲಾ ಉಸ್ತುವಾರಿ ಅದು ಸನ್ಮಾನ್ಯ ಮಾಧುಸ್ವಾಮಿ ಅವರ ಆಶೀರ್ವಾದ ಬಟ್ ಆಮೇಲೆ ಅನ್ನಿಸ್ತು ಜೋರ ಮಾತಾಡೋ ಹೃದಯ ಎಲ್ಲ ಅಂತ ಬೆಣ್ಣೆ ಇದ್ದಂಗೆ ಅಂತ ಬಿಕಾಸ್ ಉದಾಹರಣೆ ನಮ್ಮ ಮಾಧುಸ್ವಾಮಿ ಜಯ ಅವರು ಡೆವಲಪ್ಮೆಂಟ್ ಅಲ್ಲಿ ಯಾವತ್ತೂ ರಾಜಕೀಯ ಮಾಡಲಿಲ್ಲ ನಮ್ಮ ಮನುಷ್ಯ ಅವರು ಎಷ್ಟೋ ವರ್ಷ ಈಡೇರಿಸ ಅದು ಸನ್ಮಾನ್ಯ ಮಾಧುಸ್ವಾಮಿ ಅವರ ಆಶೀರ್ವಾದ ಅವರ ಆಶೀರ್ವಾದ ಸಹಕಾರ ಪಾಪ ನಾವು ಮೊದಲು ಅವ್ರ ಮಂತ್ರಿಗಳಾಗಿದ್ದಾಗ ಅವರ ನಡವಳಿಕೆ ನೋಡ್ತಿದ್ವಲ್ಲ ವಿಧಾನಸೌಧದಲ್ಲಿ ನಾವು ಭಯ ಆಗ್ತಿತ್ತು ಏನಪ್ಪ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಿಂಗವ್ರಾ ಅಂತೇಳಿ ಏನಪ್ಪ ಅಷ್ಟು ಅವರ ಅವರ ಮಾತಿನ ಶೈಲಿ ಹೆಂಗಿತ್ತಲ್ಲ ಬಟ್ ಆಮೇಲೆ ಅನ್ನಿಸ್ತು ಜೋರ ಮಾತಾಡೋ ಹೃದಯ ಎಲ್ಲ ಒಂದು ಕಡೆ ಬೆಣ್ಣೆ ಇದ್ದಂಗೆ ಅಂತೇಳಿ ಬಿಕಾಸ್ ಉದಾಹರಣೆ ನಮ್ಮ ಮಾಧುಸ್ವಾಮಿ ಸಾಹೇಬ್ರು ಯಾಕೆಂದರೆ ಡೆವಲಪ್ಮೆಂಟಲ್ಲಿ ಯಾವತ್ತೂ ರಾಜಕೀಯ ಮಾಡಲಿಲ್ಲ ಮನುಷ್ಯ ಅವರು ಸೊ ಆ್ಯಕ್ಸ್ ಆಫ್ ಟು ಮಾಧುಸ್ವಾಮಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಯಾಕೆಂದರೆ ಭಾಳ ವರ್ಷದಿಂದ ಬೇಡಿಕೆ ಇತ್ತು ಬೆಳ್ಳಾ ಭಾಗದ ಜನರ ಒಂದು ಮನಸ್ಸೇನಿತ್ತಲ್ಲ ಮನವಿ ಇತ್ತಲ್ಲ ಆ ಬೆಳ್ಳಾವಿ ಭಾಗದಲ್ಲಿ ಹೇಮಾವತಿ ನೀರು ಹೋದ್ರೂ ಕೂಡ ಆ ಭಾಗದಲ್ಲಿ ಕೆರೆ ತುಂಬಿಸ್ಕೊಳಕ್ಕೆ ನಮ್ಮ ಕೈಲಿ ಆಗ್ತದೆ ಅಂತಕ್ಕಂಥ ನೋವೇನಿತ್ತು ಇಷ್ಟು ವರ್ಷ ಅದನ್ನ ನೀಗಿಸುವಂಥ ಕೆಲಸ ಮಾಧುಸ್ವಾಮಿ ನಮ್ಮ ಮನೆ ಕೊಟ್ಟವ್ರು ನಾವು ಮನವಿ ಕೊಟ್ಟಿದ್ವಿ ಸರ್ ದಯವಿಟ್ಟು ನಮ್ಮ ಭಾಗದ ರೈತರಿಗೆ ಅನ್ಯಾಯ ಅನ್ಯಾಯ ಆಗ್ತೈತೆ ಸರಿಪಡಿಸ್ಕೊಡಿ ಏನಂತ ಅವ್ರು ಹೇಳೋರು ಒಂದು ಮಾತು ಯಾವುದೇ ಕಾರಣಕ್ಕೂ ನಾನು ಅಭಿವೃದ್ಧಿ ವಿಚಾರ ಬಂದಾಗ ರಾಜಕಾರಣ ಮಾಡಲ್ಲ ಗೌರಿಶಂಕರ್ ಅಂತೇಳಿ ಅದೇ ಥರ ನಡ್ಕಂಡವ್ರೆ ಬೆಳ್ಳಾವಿ ಭಾಗದ ಹನ್ನೆರಡು ಕೆರೆಯೂ ಕೂಡ ಹನ್ನೆರಡು ಕೆರೆಯೂ ಕೂಡ ಎಮ್ ಐ ಕೆರೆ ಮತ್ತು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಬರುವಂಥ ಹನ್ನೆರಡು ಕೆರೆಯನ್ನು ಕೂಡ ಎತ್ತಿನ ಒಳ್ಳೆಯಲಿ ಸುಮಾರು ಇನ್ನೂರ ಅರವತ್ತೈದು ಕೋಟಿ ರೂಪಾಯಿನಲ್ಲಿ ಡಿ ಪಿ ಆರ್ ಅಪ್ರೂವ್ ಮಾಡಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿರಿಗೆ ನಾನು ಧನ್ಯವಾದ ಮತ್ತು ನಾವು ಕೊಟ್ಟಂಗೆ ಬೆಳ್ಳಾವಿ ಭಾಗದ ಜನ ರೈತರಿಗೆ ಮಾತು ಕೊಟ್ಟಂಗೆ ಎತ್ತಿನ ನೀರನ್ನ ನೀರಿನ ಕೊಡ್ತಾ ಇದ್ದೀವಿ ಅನ್ನೋತಕ್ಕಂಥ ಮಾಹಿತಿಯನ್ನು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಸೊ ಜೊತೆಯಲ್ಲೇ ಈಗ ಇನ್ನೊಂದು ಬಾರಿ ಮನವಿ ಮಾಡಿದ್ವಿ ಗುರೂರು ಇಬ್ಬರು ಭಾಗದಲ್ಲಿ ಒಂದಷ್ಟು ಋಷ್ಭಾವತಿ ನೀರನ್ನ ಅದನ್ನು ತುಮಕೂರು ಬೆ ಬೆಂಗಳೂರು ಗ್ರಾಮಾಂತರ ನೆಲಮಂಗ್ಲಾ ತಾಲೂಕು ಮತ್ತು ತುಮಕೂರು ಗ್ರಾಮಾಂತರ ಸುಮಾರು ಒಂದು ಹದಿನಾರು ಕೆರೆಗೆ ಅಪ್ರೂವ್ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ವು ಅದೇ ತರ ಕೂಡ ಸನ್ಮಾನ್ಯ ಮಾಧುಸ್ವಾಮಿಯವರು ಸುಮಾರು ಎಂಟುನೂರು ಕೋಟಿ ರೂಪಾಯಿನಲ್ಲಿ ಈಗಾಗಲೇ ಎಂಬತ್ತ ಐದು ಕೆರೆಗಳನ್ನ ಡಿ ಪಿ ಎಲ್ ಅಪ್ರೂವ್ ಮಾಡುವಂಥ ಕೆಲಸ ಕೂಡ ಮಾಡಿಕೊಟ್ಟಿದ್ದೀವಿ ಅಂತ ಅವರೇ ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟವ್ರೆ ಸೊ ಅದಕ್ಕೂ ಕೂಡ ಯಾಕಂದರೆ ಆ ಒಂದಷ್ಟು ಆ ಒಂದು ಅನುಕೂಲ ಆಯಿತು ಅಂದರೆ ಹೆಬ್ಬೂರು ಮತ್ತು ಗುರು ಭಾಗದ ಅನೇಕ ಜನ ರೈತರು ನೆಮ್ಮದಿ ನೆಮ್ಮದಿದ್ದು ಯಾಕಂದರೆ ಇವತ್ತು ಒಂದು ಬೋರ್ವೆಲ್ ಕೊಡಿಸ್ಬೇಕು ಅಂದರೆ ಕನಿಷ್ಠ ಪಕ್ಷ ಸುಮಾರು ಆರಿಂದ ಏಳು ಲಕ್ಷ ಖರ್ಚಾಯ್ತದೆ ಸೊ ನೀರು ಕೆರೆ ಸ್ಟಾಕ್ ಆಯಿತು ಅಂತಂದರೆ ಅಂದರೆ ಸಿಪೇಜ್ ಇರ್ತವೆ ಇರಿಗೇಷನ್ ಯೂಸ್ ಮಾಡ್ಕೋಬೋದು ಆಮೇಲೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಈ ತಿಂಗಳಿಗೆ ಇಷ್ಟು ತಿಂಗಳು ಬಿ ನೀರು ಬಿಡ್ತೀವಿ ಇಷ್ಟು ತಿಂಗಳು ನೀರು ಬಿಡೋಣ ನಿಲ್ಲಿಸ್ತೀವಿ ಅನ್ನೋ ಭಾವನೆ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಇರ್ತದೆ ಸೊ ಈ ನಿಟ್ಟಿನಲ್ಲಿ ಅಂಥ ಒಂದು ಒಳ್ಳೆಯ ಯೋಜನೆನ ನಮಗೆ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಮಧುಸ್ವಾಮಿ ಅವರಿಗೆ ಆ ಗೋಳೂರು ಇಬ್ಬರು ಭಾಗದ ರೈತರ ಪರವಾಗಿ ಕೂಡ ವಿಶೇಷವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ